ಆದರೂ ಪಾಪಣ್ಣಣ್ಣ ನೀವು ಭಾಳ ಜೋರಿದ್ದೀರಿ ಅಷ್ಟು ಹೇಳಿನಿ ನಾನು ಬೇಗ ಹೋಗಬೇಕು ಬೆಳಿಗ್ಗೆ ಬೇರೆ ಕಡೆ ಬಾಡಿಗೆಗೆ ಹೋಗ್ಬೇಕು ಅಂತ ಕೂತಲ್ಲಿಂದ ಹಂದಂಗಿಲ್ಲ ನಾನು ನೋಡಿ ನೋಡಿ ಕಾರಲ್ಲಿ ಬಂದು ಕೂತ್ಕೊಂಡೆ ಆದರೂ ನೀವು ಹೊರ್ಟು ಬಂದ್ರಾ ಒಳ್ಳೆ ಜನ ಮಾರ್ರ ನೀವು ಹೌದು ಹೌದು ಊಟ ಮಾತ್ರ ಭಾಳ ಗನಗಾಗಿತ್ತ ಹೌದು ಹೌದಾ ಅನಿಲ್ ಹುಡುಗ ಅದೇನೂ ಸುಳ್ಳಲ್ಲ ನೀವೊಬ್ಬರು ಮಾದಪ್ಪಜ್ಜ ಅಜ್ಜಿಗೋರ್ವೇ ಚಿಂತೆ ಆದರೂ ಮೊಮ್ಮಗಳಿಗೆ ಮತ್ತೆಂಥದೋ ಚಿಂತೆ ಅಂತೆ ಹಂಗಾದಿ ಆತ ನಿಮ್ಮದೀಗ ನಂಗೆ ನಾಳೆ ಬಾಡ್ಗೆ ಹೋಗೋದು ಹೆಂಗೆ ಅಂತ ಅಧ್ಯಯನ ಮಾಡ್ತಿದ್ದೀನಿ ಆದ್ರ ಅನಿಲ ನೀ ಏನೇ ಹೇಳ ನಿನ್ನ ಶರ್ಟ್ ಮಾತ್ರ ಭಾರಿ ಚಂದ ಕಾಣ್ತಾ ಇದೆ ಕಣ್ಣ ನಿಂಗೆ ಯಾವಾಗ ಹೊಲ್ಸ್ಕೊಂಡಿದ್ದ ನಾ ನೋಡೇ ಇರಲಲ್ಲ ಮಾತು ಮರ್ಸಕ್ ಅವೆಲ್ಲ ಮಾತ್ ಬೇಡ ಪಾಪಣ್ಣಣ್ಣ ಈಗ ನಾಳೆ ಏನಾರು ನಂಗೆ ಬಾಡಿಗೆಗ್ ಹೋಗಕ್ಕಾಗ್ದೇ ಇರಬೇಕಲ್ಲ ನೀವೇ ಕೊಡ್ಬೇಕು ಆ ದುಡ್ಡು ಹ್ಞೂ ಆಗಲಿ ಮಾರಯ್ಯ ಕೊಡೋಣ ಈಗ ನಿಧಾನ ಹೋಗಿ ಮಾರಯ್ಯ ನೀನು ಬೇಗ ಹೋಗ್ಬೇಕು ಅಂತ ಹೇಳಿ ಭಾಳ ಸ್ಪೀಡ್ ಹೋಗ್ಬೇಡ ಅಲ್ಲಿ ವಯಸ್ಸಾದ್ರು ಇಬ್ಬರು ಕೂತರೆ ಬಾಳ ಪೀಡ್ ಹೋಗಬೇಡ ಮಗನೆ ಒಂಚು ನಿಧಾನನೇ ಆಗದ ಆಗದಾಗಿದೆ ಮತ್ತೆ ಅಂತ ಈಗ ಹ್ಞೂ ಪಾರ್ವತತ್ತೆ ಏನೋ ನಿಮ್ಮ ಮುಖ ನೋಡ್ಕೊಂಡು ನಾನು ಸುಮ್ಮನೆ ಇದ್ದೀನಿ ನಿಮ್ಮ ಮಗನ ಮಾತು ಕಟ್ಕಿಂಡು ಮಾತ್ರ ನಾ ಎಲ್ಲಿಗೂ ಬರಲ್ಲ ಇನ್ನು ಇಲ್ಲ ಅವೇನು ತಡ ಮಾಡಿದ್ದಲ್ಲ ನಾನೇ ಅಲ್ಲೊಂದು ಗಳಿಗೆ ಮಾತಾಡ್ತಾ ಕೂತ್ವಲ್ಲ ಹಂಗಾಗಿ ತಡ ಆಗಿದ್ದು ಪಾಪಣ್ಣೆ ಅಂತ ಮಾಡಲ ಅಲ್ಲನೇ ಅಮ್ಮ ನೀನಾರು ಹೇಳು ಒಂಚೂರು ನಾನು ಹೊಲ್ಟ್ ರೆಡಿಯಾಗಿ ಕೂತಿದ್ನಪ್ಪ ನಮ್ಮನೇಲಿ ಒಬ್ಬಳು ಮನೆ ನೋಡೋಕ್ಕೆ ಹೋಗಿದೆ ಒಳಗೆ ಹೋದಳು ಹೋದಳು ಪತ್ತಿಕ್ಕಿಲ್ಲ ಅದು ಎಂಥ ಮನೆ ನೋಡ್ತಾ ಏನೋ ನಂಗೆ ಗೊತ್ತಿಲ್ಲ ಯಾರು ಶಾರ್ದಾಕ ಮನೆ ನೋಡಕ್ಕೆ ಹೋಗಿದ್ದ ಅಲ್ಲ ನೀವು ಬಂದಿದ್ದು ಪಸ್ಟ್ ಅಮ್ಮ್ರ ಹಂಗಾರೆ ಅವ್ರೇನು ಹೊಸ ಮನೆ ಕಟ್ಟ್ಯಾರ ನಿಮ್ ಮದ್ವೆಗಷ್ಟೊತ್ತಿಗೂ ಇದೇ ಮನೆ ಇದ್ದಿದ್ದಲ್ಲೇ ಅಯ್ಯೋ ಶಾರ್ದಕ ಹೋಗ್ಯತ್ಲಾ ಹ್ಞೂ ನಾನಿಲ್ಲ ಅತ್ತೆ ಒಬ್ರು ಯೋ ಶಾರ್ದ ಬಾ ಮನೆ ನೋಡ್ಬೋದು ಅಂತ ಏನು ಕರಿಯರೇ ಅಲ್ಲ ಇದು ಹೋಗಳೆ ಅಲ್ಲ ನಂಗೆ ಸಿಟ್ಟು ಬಂದ್ಬೇಡ ಹ ಅತ್ತೇನು ಕರೆದ್ಕೊಳಿಸ್ತು ಆತ ಹೋಯ್ತು ಅತ್ಲೆ ಅಕ್ಕ ತಗೋತಿರ್ಲ ಇನ್ನು ಮತ್ತೂ ಲೈಕ್ ಅದಕ್ಕೆ ಆದರೂ ಪಾಪಣ್ಣಣ್ಣ ಅತ್ತೆ ಸ್ವಲ್ಪ ವಿಚಿತ್ರ ಕಣ್ರಿ ನಂಗೆ ಸಿಟ್ಟು ಬಂದು ಬೇಡ ನಾವೆಲ್ಲ ಹೋದ್ವಲ್ರಿ ಪಸ್ಟು ಅವಾಗ ಬಂದವ್ರು ಪಾರ್ವತತ್ತೇನು ಕರ್ಕೊಂಡು ಅಲ್ಲ ಪಾಪ ಮನೆ ಮಗಳು ತಾಯಿ ಕಳ್ಕೊಂಡಿದ್ದವರು ಇವರು ಬಂದು ಶಾರದಕ್ಕನ್ ಕರ್ಕೊಂಡು ಹೋಗ್ತಾ ಇದ್ದಾರಪ್ಪ ಕೈ ಹಿಡ್ದು ಎಷ್ಟೊತ್ತಿಗೆ ಬಂದೆ ಇಲ್ಲ ಹೆಂಗ್ ಬಂದೆ ಪೂರ್ತಿ ಶಾರದಕ್ಕನ್ನೇ ಕೇಳೋದು ಉಳ್ದ್ರನು ಮಾತೇ ಆಡಿಸ್ಲ ಅವರು ಹ್ಞೂ ನಾನಿಲ್ಲ ನನಗೂ ಸಿಟ್ಟು ಬಂದು ಬೇಡ ಹುಡುಗರ್ನ ಕರ್ಕೊ ಬಂದಿದ್ರೆ ಶಾರದ್ ಎರಡು ಇದ್ದೇ ಹೋಗ್ಬೋದಿತ್ತು ಪಾಪ ಎಲ್ಲಿ ಹೋಗ್ತದೆ ಎಲ್ಲಿ ಬರ್ತದೆ ಅಂತ ಅದಾರಪ್ಪ ನಿಮಗ್ ಕೇಳಕ್ಕಾಗ್ಲನೋ ಶಾರದನ್ ಅವ್ರ ಮನೇನ ಇದು ಅಮ್ಮನ ತವ್ರ ಮನೇನ ಅಂತ ನಾನು ಕೇಳದ್ನ ಸುಮ್ನ ಇರ್ಲಾ ಶಾರದ ಹಂಗೆ ತವ್ರ ಮನೇಲಿ ಇರ್ತದೆ ಏನ್ ಇಲ್ಲ ಅಂದೆ ಮತ್ತೆ ಅಂತ ಹೇಳದ್ ಅಂತರಿಗೆ ಸ್ವಲ್ಪ ಗಾಂಚಾಲಿ ಹಿಂಗಸಯ್ಯ ಬಿಡಿಯದು ಅಲ್ಲ ಪಾಪ ಎಷ್ಟು ಒಳ್ಳೆ ಜನ ಅದ್ಯಾಕ್ರಿಗೆ ಬೈಕಿದ್ದೀರ ಸ್ವಲ್ಪ ಆಸೆ ಶಾರದಕ ನಮ್ಗೇನ್ ಇಲ್ಲ ಅವ್ರ ಆಸೆ ಮಾಡಿದ್ದೋ ಆದ್ರೆ ಅವ್ರ ಆಸೆ ಮಾಡ ರೀತಿ ಸರಿ ಇರ್ಲ ಅಷ್ಟೇಯ್ಯ ಆಸೆ ಮಾಡ್ಬೇಕಾದ್ರನ್ನ ಬಿಟ್ಕೊಂಡು ಉಳ್ದ್ರನ್ನ ಆಸೆ ಮಾಡ್ತಿದ್ರೆ ಏನೋ ಕಂತ್ರಿ ಬುದ್ಧಿ ಅದೇ ಅಂತ ಲೆಕ್ಕ ಅವರೇ ಹಂಗಿದ್ದಾರಲ್ಲಪ್ಪ ವಿನಯಂ ದೂರ್ತ ಲಕ್ಷಣಂ ಅಂತ ಮಾತೆ ಅದೇ ಅಲ್ಲ ಹಂಗಾರ ನೀವೇ ಹೇಳಿ ಅದ ಪಾರ್ವತತೆ ತವ್ರ ಮನೆ ಹೌದಾ ಅಲ್ಲ ಮನೆ ಮಗಳು ಹೋದಾಗ ಅವ್ರನ್ನ ಹೆಚ್ಚು ಮಾತಾಡ್ಸಿ ಹೋಗಿ ಉಪಚಾರ ಮಾಡೋದ್ ಬಿಟ್ಟು ನಿಮ್ಮನ್ನೇ ಅಂತ ಕವರು ಆತರ ಮಾಡ್ತಿದ್ರಲ್ಲ ಅದು ಪಾಪಣ್ಣ ಹೇಳ್ದಂಗೆ ಪಾರ್ವತೇನ ಎರಡು ದಿನ ಇದ್ದ ಹೋಗಿ ಅಂತ ಹೇಳಿದ್ರೆ ಅದಕ್ಕಾರು ಒಂದು ಅರ್ಥ ಅದೇ ನೀವು ಎರಡು ದಿನ ಇದ್ದ ಹೋಗಕ್ಕೆ ಅಂತ ನಿಮ್ ತವ್ರ ಮನೇನ ಅದ ಅದು ಒಂದೇ ಅಲ್ಲ ಅನಿಲ ನಾವಿಬ್ರು ಅಲ್ಲೇ ಕೆಳಗೆ ತಣ್ಣ ಕೂತಿದ್ದು ಬಂದು ಬಂದರೆ ಅಯ್ಯೋ ಸಾರದಾ ಕೆಳಕ್ ಕೂತಿಯೇನೇ ಸಾರ್ದಾಗೊಂದ್ ಕುರ್ಚಿ ಹಾಕ್ಬೇಕಿತ್ತು ಅಂತ ಏನ್ ಹೇಳೋರೇ ಅಲ್ಲಪ್ಪ ಕಡಿಕ್ ಮಾವ್ ಬಂದು ಹೇಳಿದ್ರು ಪಾಪ ಪಾಪಣ್ಣ ನೀ ಅಂತ ಕೂತೀಯ ಅಂತ ಅದೊಂದ್ ಆತಲ್ಲ ಊಟ ಕೂತಾಗ ಮತ್ತೆ ಅಂತ ಅಲ್ಲಿ ನಿಮ್ಗೆ ಕೇಳಿಸ್ತಿರ್ಲ ಆ ಸಾರ್ದಾಗ ಹಾಕಿ ಸಾರ್ದಾಗ ಹಾಕಿ ಅಂತ ಹೇಳ್ತಾನೆ ಇದ್ರಲ್ರಿ ಹಂಗ್ ಹೇಳಿದ್ದು ಒಂದ್ ಆತಲ್ಲ ಒಳಗೆ ಅಂತ ಹೇಳಿದ್ ಗೊತ್ತ ಅವ್ರ ಸಾರ್ದ ಪಾಪ ಒಂದು ತುತ್ತು ಘನ ಗುಂಡ್ಲ ಮನೆಗ್ ಸ್ವಲ್ಪ ಕೊಟ್ಕಳ್ಸ್ಬೋದಿತ್ತ ಏನೋ ಅಂತ ಅದಾರಪ್ಪ ಹುಡುಗರು ಮನೇಲಿ ಇದ್ವಲ್ಲ ಅವು ಕೊಟ್ಕಳ್ಸ್ಬೋದಿತ್ತ ಏನೋ ಅಂದಿದ್ದವ್ರು ಬಹಳ ಸಣ್ಣ ಬಿಡಿ ನಿಮಗೆ ಫಸ್ಟ್ ಹುಡುಗರಿಗೆ ಅಂತಾನೆ ಹೇಳಿದ್ದು ಆಮೇಲೆ ಹೇಳಲಾ ಅವರು ಸಾರದು ಒಂದು ತುತ್ತು ನೆಟ್ಟಕ ತಿನ್ಲ ಅಂತ ಹೇಳಿ ಕೇಳಸಲಾ ನಿಂಗೆ ಹೇಳಬೇಕಂದ್ರೆ ಪಾಪ ಪಾರ್ವತತ್ತೇನೆ ಸರಿಯಾಗಿ ಊಟ ಮಾಡ್ಲ ನಾ ನೋಡ್ತಾ ಇದ್ದೆ ಎಂತ ಊಟ ಮಾಡದಾನಿಲಾ ಎಂತ ಊಟ ಮಾಡೋದ್ ನೋಡನ್ ಹೇಳು ನಿನ್ನ ಅಮ್ಮನ ಕಡು ತಿನ್ನ ನಿನ್ನ ಅಮ್ಮನ ಕಡು ತಿನ್ನ ಅಂತ ಹೇಳಿದಂಗೇ ಇವತ್ತೊಂಥರ ನನ್ನ ಅಮ್ಮನ ಕಡು ತಿಂದಂಗ ಆತಲ ಅಂತ ಬಹಳ ಒಂಥರ ತರ ಞಾನಾತ ಊಟ ಬೇಕಾ ತಿನ್ನ ಬೇಕಾ ಎಂತ ಬೇಕಾ ಹುಡುಗ ಆತಲ್ಲಪ್ಪ ಇನ್ನೇನಿನ್ನ ಅಪ್ಪ ಇನ್ನೊಂದು ಹಿಂಗೆ ಹೋಗಿ ಕಳ್ಸ ಬಂದ್ಬಿಟ್ರೆ ಮುಗಿತ್ ಬಿಡು ಇನ್ನೇ ಅಂತ ಕಲ್ಲಿ ಹೋಗದೆ ಅಂತದ್ದು ಮಾಡದೆ ಅಂತದ್ ನಿಮ್ಮ ಅಪ್ಪ ನಾನು ಸರಿ ನೋಡಲೇ ಇಲ್ಲಪ್ಪ ಅರತತ್ತೆ ಥೋ ನಾನೊಂದ್ ಮಾತಾಡ್ಸ್ ಬರ್ಬೇಕು ಅಂತ ಮಾಡಿದ್ದೆ ಅಲ್ಲಿ ಸತಿ ಹೋದೆ ನಾನು ಮಜ್ಜನ್ ಸುರಿಗೆ ನೋಡಿದ್ರು ಸುಮಾರು ಜನ ಇದ್ರು ಅವರ ರೂಮಲ್ಲಿ ಹಂಗೆ ವಾಪಸ್ ಬಂದೆ ಹೋಗೋಷ್ಟೊತ್ತಿಗೆ ಹೇಳಿ ಹೋದ್ರಾತು ಅಂತ ಅನ್ಕೊಂಡೆ ಬರೋಷ್ಟೊತ್ತಿಗೆ ಮರ್ತೇ ಹೋತ್ ಮಾರ ಇದಕ್ಕೆ ಏನ ಬಕಾಯಿ ನಂದಿನ ಯಾವತ್ತಾರ ಹೋಗನ ನಂಗಿನ್ನೆಲ್ ಬಸ್ಸಿ ಗಿಸಿ ಹೋಗ್ ಬರಕ್ ಎಲ್ಲ ಆತದ ಹಿಂಗೆ ನಿನ್ನೆ ಒಂದು ಉಪಕಾರ ಮಾಡು ಅಂತ ಕೇಳ್ಕಿಣದ ಮತ್ತೆ ಅಂತ ಅದನ್ನೆಲ್ಲ ಒಂದು ಉಪಕಾರ ಅಂತ ಎಂತ ಕಷ್ಟ ದೊಡ್ಡ ಮಾತು ಹೇಳ್ತೀರಿ ಪಾರ್ವತತೆ ನೀವು ಯಾವತ್ತು ಹೋಗಬೇಕು ಅವತ್ ಹೇಳಿ ನಾನ್ ಬಂದ್ರು ಸಹ್ಯಲ್ಲ ಹೌದೌದು ಜನ ಸುಮಾರು ಬಂದಿದ್ರು ಮಾತ್ರ ಇವತ್ತಿಗೆ ಇಷ್ಟು ಜನ ಆತಾರೆ ಅಂತ ನಂಗ್ ಗೊತ್ತಿರ್ಲ ಬರಿ ಹತ್ರದ ಬಳಗದ್ರ ಮಾತ್ರ ಬರೋದಂತ ಮಾಡಿದ್ದೆ ಸುಮಾರು ಹಂಗೊಂದು ಮುನ್ನೂರು ಜನರ ಮೇಲೆ ಹುಡುಗ ಹುಡ್ಗ ಈ ಮಾದಪ್ಪ ಜಿಗುಂಡ್ ಇದ್ದಕ್ಕಿದ್ದಂತೆ ಅದ ಎಂತ ಕೇಳ್ದಂಗ ಆಗದ್ರಿ ಪಾಪಣ್ಣಣ್ಣ ಆದ್ರೂ ಪಾರತತೆ ನಾ ಒಂದ್ ಮಾತ್ ಕೇಳ್ತೀನಿ ನೀವ್ ಸಿಟ್ ಮಾಡ್ಕಿ ಬಾರದು ಮಾತ್ರ ಎಂತದ ಅನಿಲ್ ಹುಡ್ಗ ಕೇಳ ನೀನೊಬ್ಬ ಹೈಲ್ ಹರಿತಿರದ ಮತ್ತೆಂತ ಅಲ್ಲ ಹೋದ್ರ ಸದ ಇದರ್ಕಿ ಹೋದಾಗ ಒಂದ್ ನೀಲಿ ಚೂಡಿದಾರದ ಹುಡುಗಿ ಬಂದಿತ್ತಲ್ಲ ಅದೇ ಸತಿ ಬರ್ಲಲ್ಲ ಅದೇನದ ಅನಿಲ್ ಅದಕ್ಕೆ ಹೇಳ್ದಕ್ಕೂ ಕಾರ್ತಾಗೂ ಬಂದಿದ್ದ ಹಂಗ್ ಕಟ್ಲೆ ಮನೆಗೆಲ್ಲ ಹುಡ್ಗಿಯರು ಎಲ್ಲಿ ಬರ್ತಾರೆ ಹಂಗಾಗಿ ಬರಲಾ ಅದೇ ಈ ಸೂತ್ಕ ತಕೊಳದು ಎಂತಕ್ಕೆ ಬರ್ತಾರೆ ಅವರು ದೂರದವರೆಲ್ಲ ಅಲ್ಲ ನಿಮ್ಗೆ ಹೆಂಗೆ ಗೊತ್ತು ಹುಷಾರ್ದುಕೋ ಯಾ ಹುಡುಗಿ ಅಂತ ಗೊತ್ತಾ ನಿಮಗೆ ಅಯ್ಯೋ ನಿಮ್ಮ ಪಾರತತೆ ಎಲ್ಲ ಹೇಳಾಗಿದೆ ಬೇಜರ್ಕಿಗೆ ಹೋದಾಗ ನೀವು ಕೇಂದಿದ್ದು ಅದ್ರ ಸುದ್ದಿನೇ ಹೇಳ್ತಿದ್ದಿದ್ದು ಅನಿಲ್ ಹುಡ್ಗ ತರ್ಬೇದಿತ್ತೇನೋ ಅಂತಲೂ ಹೇಳಾಗಿದೆ ಪಾಪಣ್ಣಣ್ಣ ಎಂತ ಮಾಡ್ಲಿ ಈಗ ನೀಲಿ ಚೂಡಿದಾರನೇ ನೋಡ್ಲಾ ಕಾಡಿಗೆ ಪಲ್ಲೆ ಸುಮ್ಮನೆ ಕಾರಲ್ಲಿ ಹಚ್ಗೆ ತೀರಿಸ್ದಂಗೆ ಆಗ್ತದೆ ಹಂಗೆ